ಶ್ರೀ ಗುರುಭ್ಯೋ ನಮಃ. ಹಿಂದೆ ಜ್ಯೋತಿಷ್ಯದ ಅಧ್ಯಯನವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನೆಲ್ಲ ವಿಚಾರ ಮಾಡಿದ್ವಿ. ಹಿಂದೆನೂ ಹೇಳಿದ್ದೆ, ವೇದಕ್ಕೆ 6 ಅಂಗಗಳು ಹೇಗಿದ್ದಾವೋ ಜ್ಯೋತಿಷ್ಯ ಶಾಸ್ತ್ರಕ್ಕೂ 6 ಅಂಗಗಳು ಅಂತ ಇದ್ದಾವೆ. ಜ್ಯೋತಿಷ್ಯದಲ್ಲಿ 3 ವಿಭಾಗ, ಅದು ಗಣಿತ, ಸಂಹಿತ, ಹೋರ ಅಂತ 3 ವಿಭಾಗ. ಆ 3 ವಿಭಾಗವು ಕೂಡ 6 ವಿಧವಾಗಿದೆ. ಅದು ಹೇಗೆ ಅಂದರೆ, ಜಾತಕ, ಗೋಲ, ನಿಮಿತ್ತ, ಪ್ರಶ್ನ, ಮುಹೂರ್ತ ಮತ್ತು ಗಣಿತ, ಒಟ್ಟು 6 ವಿಧವಾಗಿ 3 ಜ್ಯೋತಿಷ್ಯಶಾಸ್ತ್ರ ಪ್ರಧಾನ, ಅದರಲ್ಲಿ 3 ವಿಭಾಗ, ಅದರಲ್ಲಿ ಮತ್ತೆ 6 ವಿಭಾಗ. ಅದರಲ್ಲಿ ಗೋಲ ಏನು ಮಾಡುತ್ತೆ, ಗೋಲೋ ಗಣಿತಂ ಚೇತಿ ದ್ವಿತೀಯಂ ಕಲು ಗಣಿತ ಸಂಹಿತೆ ಸ್ಕಂದೇ ಹೋರಾ ಸಂಹಿತೆಯೋರಪಿ ನಿಮಿತ್ತಮನ್ಯತ್ರ ಎಂಚ ಹೋರಾಕ್ಕೆ. ಹೋರಾಶಾಸ್ತ್ರದಲ್ಲಿಯೂ ಕೂಡ ಅನೇಕ ಪ್ರಭೇದಗಳನ್ನು ಹೇಳ್ತಾರೆ. ಅದರಲ್ಲಿ ಈ ಸ್ಕಂದದಲ್ಲಿ, ಸಂಹಿತಾ ಸ್ಕಂದದಲ್ಲಿ ಏನೇನು ವಿಷಯಗಳು ಬರುತ್ತೆ ಅಂತಂದರೆ, ಒಂದು ಜನರ ವೃದ್ಧಿ ಯಾವ ಭಾಗದಲ್ಲಿ ಹೆಚ್ಚಾಗಿ ಆಗುತ್ತೆ. ಈಗ ಸಹಜವಾಗಿ ಯುಗಾದಿ ಹಬ್ಬ ಬಂದಾಗ ಇಂತಹ ಕಡೆಯಲ್ಲಿ ಅತಿಯಾದ ವೃಷ್ಟಿಯಾಗುತ್ತೆ, ಇಂತಹ ಕಡೆಯಲ್ಲಿ ಜನಗಳ ಅಭಿವೃದ್ಧಿ ಆಗುತ್ತೆ, ಇಂತಹ ಜನರಿಗೆ ಕ್ಷೋಭೆ ಬರುತ್ತೆ ಅಂತೆಲ್ಲ ನಾವು ಹೇಳ್ತೇವೆ. ಅದು ಸಂಹಿತೆಯಿಂದ ಬಂದಿರತಕ್ಕಂತಹ ವಿಷಯ. ಜನಪುಷ್ಟಿ ಮತ್ತು ಜನಗಳ ಅತಿವೃಷ್ಟಿ, ಜನಗಳ ಒಂದು ಕ್ಷಯ ಆಗುವಂತಹದ್ದಾಗಲಿ, ಅತಿವೃಷ್ಟಿ, ಅನಾವೃಷ್ಟಿಗಳು, ಮತ್ತು ಎಲ್ಲಿ ಪಶುಗಳ ಸಮೃದ್ಧಿ ಇರುತ್ತೆ, ವಸ್ತುಗಳ ಶುಭಾಶುಭ ಫಲಗಳು, ಧೂಮಕೇತು, ಉಲ್ಕಾಪಾತ, ಇವೆಲ್ಲದರ ಲಕ್ಷಣಗಳನ್ನು ಸಂಹಿತಾ ಸ್ಕಂದದಲ್ಲಿ ವರಾಹಮಿಹಿರಾಚಾರ್ಯ ಕೊಡ್ತಾರೆ. ಇನ್ನು ಇಲ್ಲಿ ವೇದಕ್ಕೆ ಹೇಗೆ ಷಡಂಗ ಇದೆಯೋ ಹಾಗೆ ಇದಕ್ಕೂ ಷಡಂಗ ಇದೆ ಅಂತ ಹೇಳಿದೆ. ಒಂದೊಂದಕ್ಕೆ ಹೇಳ್ತಾ ಬರ್ತಾ, ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಾವು ಯಾವ ಶಾಸ್ತ್ರಕ್ಕೂ ಅಷ್ಟು ಪ್ರಾಧಾನ್ಯವನ್ನು ಕೊಡಲಿಲ್ಲ. ಆದರೆ ಜ್ಯೋತಿಷ್ಯಕ್ಕೆ ಯಾಕೆ ಅಷ್ಟು ಪ್ರಾಧಾನ್ಯ ಕೊಟ್ವಿ ಅಂತಂದರೆ, 6 ಅಂಗಗಳಂತ ಹಿಂದೆ ತಿಳಿಸಿದ್ದೆ, ಆ 6 ಅಂಗಗಳು ವೇದಕ್ಕೆ ಯಾವ್ಯಾವ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಹೇಳ್ತಾರೆ. ಛಂದ ಪಾದವು, ಛಂದಶಾಸ್ತ್ರ ಅದು ಪಾದದ ಭಾಗವನ್ನು ಪಡ್ಕೊಂಡಿದೆ. ಶಬ್ದಶಾಸ್ತ್ರಂ ಚ ವಕ್ತ್ರಂ, ಶಬ್ದಶಾಸ್ತ್ರ ಅಂತ ಹೇಳಿದ್ರೆ ವ್ಯಾಕರಣ ಶಾಸ್ತ್ರ, ಅದು ಬಾಯಿಯ ಸ್ಥಾನವನ್ನು. ಕಲ್ಪ ಪಾಣಿ, ಕಲ್ಪಶಾಸ್ತ್ರವು ಕೈಯ ಸ್ಥಾನವನ್ನು. ಜ್ಯೋತಿಷ್ಯಶಾಸ್ತ್ರ ಕಣ್ಣಿನ ಸ್ಥಾನವನ್ನು. ಶಿಕ್ಷಾಶಾಸ್ತ್ರ ಮೂಗಿನ ಸ್ಥಾನವನ್ನು. ನಿರುಕ್ತಶಾಸ್ತ್ರ ಕಿವಿಯ ಸ್ಥಾನವನ್ನು ಪಡ್ಕೊಂಡಿದೆ. ಆದರೆ ಎಲ್ಲ ಅವಯಗಳಿಗಿಂತ ಕಣ್ಣು ಪ್ರಧಾನವಾಗಿರೋದ್ರಿಂದ ಪ್ರಧಾನತಂಗಸ್ಥೆ ತತ್ವಸ್ಥೆ ಯುಕ್ತಿಯ, ಹಾಗಾಗಿ ಪ್ರಧಾನವಾದ ಅಂಗ ನಮ್ಮ ದೇಹದಲ್ಲಿ ಕಣ್ಣಾಗಿರೋದ್ರಿಂದ ಆ ಕಣ್ಣಿಗೆ ಜ್ಯೋತಿಷ್ಯವನ್ನು ಹೋಲಿಸ್ತಾ ಇದ್ದಾರೆ. ಆದ್ದರಿಂದ ಜ್ಯೋತಿಷ್ಯದ ಅಧ್ಯಯನ ಬಹಳ ಅಗತ್ಯ ಅಂತ. ಹಾಗಾಗಿ ಇಲ್ಲಿ ಹೇಳಬೇಕಾದ್ರೆ ಏನು, ನಾವು ಜ್ಯೋತಿಷ್ಯದ ವಿಭಾಗಗಳನ್ನು ನಾವು ನೋಡ್ತಾ ಬಂದ್ವಿ. ಅದರಲ್ಲಿ ಹೇಳ್ತಾ, ದಶಭೇದಂ ಗ್ರಹಗಣಿತಂ ಜಾತಕಂ ಅವಲೋಕ್ಯ. ದಶಭೇದ, ದಶದ ಅಂದರೆ 10 ವಿಧವಾದ ಭೇದದ ಜ್ಞಾನವನ್ನು ತಿಳ್ಕೊಂಡಿರಬೇಕು ಅಂತ. ಹಾಗಾದ್ರೆ ಅದು ಯಾವುದು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ಅಹರ್ಗಣಾನಯನ, ಮತ್ತು ಗ್ರಹ ಮಧ್ಯಮ, ಗ್ರಹಸ್ಫುಟ, ಸೂರ್ಯಸ್ಫುಟ, ಚಂದ್ರಸ್ಫುಟ, ಅವುಗಳ ಸೂರ್ಯ ಮತ್ತು ಚಂದ್ರರ ಗ್ರಹಣ, ಗ್ರಹರ ಯುದ್ಧ, ಗ್ರಹರ ಪರಸ್ಪರ ಯೋಗ, ಗ್ರಹರ ಮೌಢ್ಯ, ಗ್ರಹರ ಉದಯ, ಮತ್ತು ಯಾವ ನಕ್ಷತ್ರದಲ್ಲಿ ಯಾವ ಗ್ರಹ ಎಷ್ಟು ಸಮಯಗಳ ಕಾಲ ಇರ್ತಾನೆ ಎಂಬತಕ್ಕಂತಹ ಜ್ಞಾನ, ನಕ್ಷತ್ರಗಳ ಪರಸ್ಪರ ಸಂಗಮ, ಹೀಗೆ 10 ವಿಧವಾದಂತಹ ಜ್ಞಾನವನ್ನು ಪಡ್ಕೊಂಡಿರಬೇಕು. 10 ವಿಧವಾದಂತಹ ಜ್ಞಾನವನ್ನು ಪಡ್ಕೊಂಡದ್ದಲ್ಲದೆ ಪಂಚಸಿದ್ಧಾಂತಗಳು ಅಂತ ಹೇಳ್ತಾರೆ. ಪಂಚಸಿದ್ಧಾಂತಗಳ ಜ್ಞಾನ, ಯಾಕೆ ಅಂದರೆ ಶಾಸ್ತ್ರ ಹೇಳುತ್ತೆ, ಅನೇಕ ಹೋರ ತತ್ವಜ್ಞ ಪಂಚಸಿದ್ಧಾಂತ ಕೋವಿದ ಊಹಾ ಪೋಹ ಪಟುಹು ಸಿದ್ಧ ಮಂತ್ರ ಜಾನಾತಿ ಜಾತಕಂ. ಇವತ್ತು ಅನೇಕ ಹೋರ ತತ್ವಜ್ಞ, ಅನೇಕ ಹೋರ ಶಾಸ್ತ್ರಗಳು, ಪರಾಶರ ಹೋರ, ವರಾಹಮಿಹಿರದ್ದು, ಸಂಹಿತೆ, ಹೀಗೆ ಅನೇಕ ಹೋರಾಶಾಸ್ತ್ರಗಳ ಜ್ಞಾನ ಇರಬೇಕು. ಹೋರಾಶಾಸ್ತ್ರ ಅಂದರೆ ಅಹೋರಾತ್ರಿಗಳ ಜ್ಞಾನವನ್ನು ತಿಳಿಸಿಕೊಡುವಂತಹ ಶಾಸ್ತ್ರ ಅಂತ ಅರ್ಥ. ಹಾಗಾಗಿ ಅಹೋರಾತ್ರ ಆದಿಪದವನ್ನು ಅಂತ್ಯಪದವನ್ನು ತೆಗೆದುಬಿಟ್ರೆ ಹೋರ ಅಂತ, ಎಷ್ಟು ಉದ್ದ ಹೆಸರಿರುತ್ತೆ, ಶ್ರೀನಿವಾಸ ಅಂತ ಹೆಸರಿರುತ್ತೆ, ಸೀನ ಅಂತ ಕರಿತೇವೆ. ಹಾಗೆ ದೊಡ್ಡದನ್ನು ಚಿಕ್ಕ ಮಟ್ಟದಲ್ಲಿ ಮಾಡುವಂತಹ ಒಂದು ಪ್ರಯತ್ನ ಅಷ್ಟೆ. ಹಾಗಾಗಿ ಅಹರ್ಗಣ ಅಂದರೆ ಬೆಳಿಗ್ಗೆ ಮತ್ತು ರಾತ್ರಿಗಳ ಕಾಲದಲ್ಲಿ ನಡೆಯುವಂತಹ ಗ್ರಹಗಳ ಸಂಚಾರ, ಅವುಗಳಿಂದಾಗಿ ಆಗುವಂತಹ ಅನುಕೂಲ ಅನಾನುಕೂಲಗಳ ಜ್ಞಾನವನ್ನು ತಂದುಕೊಡುವಂತಹ ಶಾಸ್ತ್ರವೇ ಅದು ಹೋರಾಶಾಸ್ತ್ರ ಅಂತ ಕರೆಸಿಕೊಳ್ಳುತ್ತೆ. ಹಾಗಾಗಿ ಈ ಹೋರಾಶಾಸ್ತ್ರ, ಅನೇಕ ಹೋರಾಶಾಸ್ತ್ರಗಳ ಅಧ್ಯಯನ ಇರಬೇಕು, ಪಂಚಸಿದ್ಧಾಂತಗಳ ಜ್ಞಾನ ಇರಬೇಕು. ಅದ್ಯಾವುದು ಪಂಚಸಿದ್ಧಾಂತ ಅಂತ ಹೇಳಿದ್ರೆ, ಬ್ರಾಹ್ಮ ಸಿದ್ಧಾಂತ, ಸೌರ ಸಿದ್ಧಾಂತ, ವಾಸಿಷ್ಠ ಸಿದ್ಧಾಂತ, ರೋಮಶ ಸಿದ್ಧಾಂತ, ಪೌರುಷ ಸಿದ್ಧಾಂತ ಅಂತ, ಹೀಗೆ 5 ಸಿದ್ಧಾಂತಗಳಿದ್ದಾವೆ. ಆದರೆ
ಐದು ಸಿದ್ಧಾಂತಗಳಲ್ಲಿ ಹೇಳ್ತಾರೆ ಸ್ಪಷ್ಟೋ ಬ್ರಹ್ಮಸ್ತು ಸಿದ್ಧಾಂತ, ಬ್ರಹ್ಮ ಸಿದ್ಧಾಂತ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಅದರ ಹತ್ತಿರದ ರೋಮಶ ಸಿದ್ಧಾಂತ ಪರವಾಗಿಲ್ಲ. ಸೌರ ಸಿದ್ಧಾಂತ ಬಹಳ ಸ್ಪಷ್ಟ, ವರಾಹಮಿಹಿರರು ಸೂರ್ಯನನ್ನು ಹಿಡ್ಕೊಂಡು ಮಾಡುವಂತಹ ಏನೊಂದು ಸಿದ್ಧಾಂತ ಇದೆ ಅದು ಬಹಳ ಹತ್ತಿರದಲ್ಲಿದೆ. ವಾಸಿಷ್ಠ ಪೌರುಷಿಷ್ಠತೌ ಕದಾಚಿತ್ ಬ್ರಹ್ಮ ಸಿದ್ಧಾಂತ, ಹಾಗಾಗಿ ಉಳಿದೆಲ್ಲವೂ ಕೂಡ ನಮಗೆ ಬಹಳ ಕೆಲವೊಂದು ಕಡೆಯಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ ಅಂತ ಶಾಸ್ತ್ರವೇ ಉಲ್ಲೇಖ ಮಾಡುತ್ತೆ. ಆದ್ದರಿಂದ ಸೌರ ಸಿದ್ಧಾಂತ ಅನ್ನೋದು ಬಹಳ ಜನರಿಗೆ ಹತ್ತಿರವಾಗಿರುವಂತಹ ಸಿದ್ಧಾಂತ. ಆ ಸಿದ್ಧಾಂತವನ್ನು ಪ್ರಚಾರ ಮಾಡಲಿಕ್ಕೆ 19 ಜನರು ಪ್ರವರ್ತಕರು ಅಂತಿದ್ದಾರೆ. ಅದರಲ್ಲಿ ವರಾಹಮಿಹಿರರು ನಮಗೆ ತುಂಬ ಹತ್ತಿರದಲ್ಲಿರತಕ್ಕಂತಹ ಋಷಿಗಳು ಅಂತ ಬೇಕಾದರೂ ಹೇಳಬಹುದು, ದೊಡ್ಡ ಗುರುಗಳು. ಅವರು ತೋರಿಸಿಕೊಟ್ಟಂತಹ ವಿಶೇಷವಾದಂತಹ ಏನೊಂದು ಪ್ರವರ್ತಕರಿದ್ದಾರೆ, ಜ್ಯೋತಿಷ್ಯದ ಜ್ಞಾನ ಇದೆ, ಅದನ್ನು ನಾವು ವಿಧಿವತ್ತಾಗಿ ಅಧ್ಯಯನ ಮಾಡಿಕೊಂಡು ಹೋದ್ವಿ ಅಂತಾದರೆ ಬಹಳ ಹೇಳ್ತಾರೆ. ಹೇಗೆ ಅಂತಂದರೆ ಹೋರಾಂ ವರಾಹಮಿಹಿರಾಸ್ಯ ವಿನಿಸೃತಾಮ್ಯೇ ಮಾನಾಮಿವಾಧಿ ದೈವ ವಿದಸ್ವ ಕಂಠೆ. ಆಚಾರ್ಯ ವರಾಹಮಿಹಿರರು ರಚನೆ ಮಾಡಿರತಕ್ಕಂತಹ ಹೋರಾಶಾಸ್ತ್ರವನ್ನು ಅಧ್ಯಯನ ಮಾಡಿದ ಅಂತಾದರೆ ಈ ಸ್ವಕಂಠೆ ತನ್ನ ಕಂಠದಲ್ಲಿ ದೊಡ್ಡ ಆಭರಣವನ್ನು ಹಾಕಿಕೊಂಡ್ರೆ ಎಷ್ಟು ಶೋಭೆ ಬರುತ್ತೋ ಅಷ್ಟು ಶೋಭೆ ಬರುತ್ತೆ. ಆದರೆ ಇನ್ನೂ ವಿಶೇಷವಾಗಿ ಹೇಳ್ತಾರೆ ಇದರ ಜೊತೆಯಲ್ಲಿ ಕೃಷ್ಣೀಯ ಶಾಸ್ತ್ರಮಪಿ, ಹೋರಾ ಕೃಷ್ಣೀಯವನ್ನು ಅಧ್ಯಯನ ಮಾಡಿದ್ರಂತಾದರೆ ಹೆಂಡತಿಗೆ ಮಾಂಗಲ್ಯ ಸೂತ್ರ ಎಷ್ಟೇ ಆಭರಣ ಹಾಕಿರ್ಬೋದು ಆದರೆ ಅವಳು ಮಾಂಗಲ್ಯವನ್ನು ಹಾಕಿದ್ಲು ಅಂತಾದರೆ ಅದರ ಶೋಭೆಯೇ ಬೇರೆ. ಹೇಗೋ ಹಾಗೆ ವರಾಹಮಿಹಿರ ರಚನೆ ಮಾಡಿರತಕ್ಕಂತಹ ಹೋರಾಶಾಸ್ತ್ರದ ಅಧ್ಯಯನ ಜೊತೆಯಲ್ಲಿ ಬೇರೆ ಬೇರೆ ಹೋರಾಶಾಸ್ತ್ರಗಳನ್ನು ಕೃಷ್ಣೀಯಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ವಿ ಅಂತಾದರೆ ಭರ್ತೃಮತೀವ ಸೂತ್ರಂ, ಗಂಡ ಇರುವಂತಹ ಹೆಂಡತಿ ಹೇಗೆ ಸೂತ್ರವನ್ನು ಹಾಕಿಕೊಂಡ್ರೆ ಶೋಭಾಯಮಾನವಾಗಿ ಕಾಣ್ತಾಳೋ ಆ ರೀತಿಯಾಗಿ ಶೋಭಾಯಮಾನವಾಗಿ ಹೇಳಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಶಾಸ್ತ್ರ ಉಲ್ಲೇಖ ಮಾಡ್ತಾ ಇದೆ. ಹಾಗಾಗಿ ಈ ನಾವು ಜ್ಯೋತಿಷ್ಯದ ಪ್ರಭೇದಗಳು ಅದರಲ್ಲಿ ಪ್ರಶ್ನೆದಲ್ಲಿ ಆರೂಢ ಪ್ರಶ್ನೆ, ಮತ್ತು ತಾಂಬೂಲ ಪ್ರಶ್ನೆ, ಸ್ವರ್ಣ ಪ್ರಶ್ನೆ, ಮತ್ತು ಅಷ್ಟಮಂಗಲ ಪ್ರಶ್ನೆ, ದೀಪ ಪ್ರಶ್ನೆ, ಹೀಗೆ ಅನೇಕ ವಿಧವಾಗಿ ಮಾಡುವಂತಹ ಅನೇಕ ಪ್ರಭೇದಗಳೆಲ್ಲ ಇದ್ದಾವೆ. ಆ ಎಲ್ಲ ಪ್ರಭೇದಗಳ ವಿಷಯಗಳನ್ನು ಮುಂದಿನ ದಿವಸಗಳಲ್ಲಿ ತಮ್ಮ ಮುಂದೆ ಇಡ್ತೇನೆ. ಹಾಗೆ ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಹಾಗೆ ಈ ಬಿ ಹ್ಯಾಪಿ ಎಂಬತಕ್ಕಂತಹ ಚಾನಲ್ನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಅನುಕೂಲ ಆಗುವ ಹಾಗೆ ಉತ್ತೇಜನ ಕೊಡಬೇಕು ಅಂತಲೂ ಕೂಡ ವಿನಂತಿಸ್ತೇನೆ.